ಪುನೀತ್ ರಾಜ್ಕುಮಾರ್ ಅವರ ಅಣ್ಣ ರಾಘವೇಂದ್ರ ರಾಜ್ಕುಮಾರ್ ಇವರ ಮೊದಲನೇ ಮಗನ ಹೆಸರು ವಿನಯ್ ರಾಜ್ಕುಮಾರ್ ಅಂತ ಹೇಳಿ ವಿನಯ್ಗೆ ಈಗ 32 ವರ್ಷ ಎರಡನೇ ಮಗ ಯುವ ರಾಜ್ಕುಮಾರ್ ಯುವ ರಾಜ್ಕುಮಾರ್ಗೆ ಈಗ 25 ವರ್ಷ ಕಂಪ್ಲೀಟ್ ಆಗಿ 26ನೇ ವರ್ಷಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಆದರೆ 32 ವರ್ಷದ ಮಗನನ್ನು ಬಿಟ್ಟು ಇವರು 25 ವರ್ಷದ ಮಗನಿಗೆ ಮದುವೆಯನ್ನು ಮಾಡಿದ್ದೇಕೆ ರಾಘಣ್ಣ ಜಾತಕದಲ್ಲಿ ಏನಾದರೂ ಇತ್ತ ಗಂಡಾಂತರ ಅನ್ನುವಂತಹ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಮ್ಮ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ನೀವು ಸಹ ದೊಡ್ಡಮನೆ ಕುಟುಂಬದ ಅಭಿಮಾನಿಯಾಗಿದ್ದರೆ ಈ ಕೂಡಲೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಮರೆಯದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಬನ್ನಿ ವಿನಯ್ ರಾಜ್ಕುಮಾರ್ ಅವರು ಈಗಿನ ಮೊದಲೇ ಅವರು ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟಿದ್ರು ಒಳ್ಳೊಳ್ಳೆಯ ಮೂವಿಗಳನ್ನು ಕೊಟ್ಟರು ಹಾಗೆ ಅವರು ಒಂದು ತಕ್ಕ ಮಟ್ಟಿಗೆ ಹೆಸರನ್ನು ಸಹ ಸಂಪಾದನೆ ಮಾಡಿದ್ರು ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಈಗ ನಡೀತಾ ಈ ರೀತಿಯಾಗಿ ಪಯಣವನ್ನು ಬೆಳೆಸ್ತಾ ಇದ್ದಂತಹ ವಿನಯ್ಗೆ ಮದುವೆ ಆಗುವುದರಲ್ಲಿ ಯಾವುದೇ ಆಸಕ್ತಿ ಕೂಡ ಇರೋದಿಲ್ಲ ಅವರು ನನಗೆ ಈಗಲೇ ಮದುವೆ ಬೇಡ ನಾನು ಇನ್ನೂ ಕೂಡ ಅಚೀವ್ ಮಾಡಬೇಕು ಇನ್ನೂ ಅಚೀವ್ ಮಾಡಿದ ನಂತರ ನಾನು ಮದುವೆ ಆಗ್ತೇನೆ ಅಂತ ಹೇಳಿ ಮದುವೆಗೆ ಇಂಡೇಟನ್ನು ಹಾಕ್ತಾರೆ ವಿನಯ್ ಆಗ ರಾಘಣ್ಣ ನಿಮಗೆಲ್ಲರಿಗೂ ಸಹ ಗೊತ್ತಿರ್ಬೋದು ಸ್ವಲ್ಪ ಅವರಿಗೆ ಆರೋಗ್ಯದ ಸಮಸ್ಯೆ ಕಾಡ್ತಾ ಇತ್ತು ಮಗನ ಮದುವೆಯನ್ನು ನೋಡಬೇಕು ಅಂತ ಹೇಳಿ ಅವರು ಯಾವಾಗಲೂ ಸಹ ಬಯಸ್ತಾ ಇದ್ರು ಆದರೆ ವಿನಯ್ ಮದುವೆಗೆ ನಿರಾಕರಿಸಿದ ಕಾರಣದಿಂದಾಗಿ ಯುವ ರಾಜ್ಕುಮಾರ್ಗೆ ಅವರು ಮದುವೆಯನ್ನು ಮಾಡ್ತಾರೆ ಯಾವುದೇ ಜಾತಕದ ಗಂಡಾಂತರ ಆಗಲಿ ಏನೂ ಕೂಡ ಇರೋದಿಲ್ಲ ಆದರೆ ಮಗನನ್ನು ಮದುವೆಯನ್ನು ನೋಡಬೇಕು ಅಂತ ಹೇಳಿ ರಾಘಣ್ಣ 25 ವರ್ಷದ ಯುವ ರಾಜ್ಕುಮಾರ್ಗೆ ಮದುವೆ ಮಾಡ್ತಾರೆ ಅವರು ಸಹ ಈಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಳ್ಳೆಯ ಹೆಸರನ್ನು ಮಾಡ್ತಾ ಇದ್ದಾರೆ